ಜನರು ನಮ್ಮನ್ನ ಈಗ ಮನೆಗೆ ಕಳಿಸಿದ್ದಾರೆ. ನಾವು ಎಲ್ಲವನ್ನ ಸ್ವಾಗತ ಮಾಡಿಕೊಳ್ತೇವೆ. ನಮ್ಮ ಬಿಜೆಪಿ ಕಾರ್ಯಕರ್ತರೇ ನಮ್ಮನ್ನ ಸೋಲಿಸಿದ್ದಾರೆ. ಅದಕ್ಕೆ ಕಾರಣ ನಾವು ಮಾಡಿರುವ ಕೆಲಸ. ಅಷ್ಟೇ ಅಲ್ಲದೆ ನಮಗೆ ಮುಸ್ಲಿಂ ಜನಾಂಗದ ಓಟ್ ಹಾಕಿಲ್ಲವೆಂದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಇದನ್ನೆಲ್ಲವೂ ಕೂಡ ನಾವು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದೇವೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಹುಸಂಖ್ಯೆಯಲ್ಲಿ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೇವೆ ಅನ್ನೋ ವಿಶ್ವಾಸವನ್ನ ಅರವಿಂದ್ ಬೆಲ್ಲದ್ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣ ಸಂವಿಧಾನಿಕ ವಿರುದ್ಧ ಅಂದ್ರೂ ಕೂಡ ಹಿಂದಿರುವಂತ ನಮ್ಮ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರಗಳು ಅವ್ರಿಗೆ 23% ರಿಸರ್ವ್ ಕೊಡು. ಆ ತಪ್ಪನ್ನು ಸರಿ ಮಾಡುವಂತರ ಒಂದು ಹೆಜ್ಜೆ ನಮ್ಮ ಭಾರತೀಯ ಜನತಾ ಪಕ್ಷ ಸಮಾಜ ಪಟ್ಟು 4% ರಿಸರ್ವೇಶನ್ ಐತಿ ಮುಸಲ್ಮಾನ್ ಸಮಾಜದ ಅವಶ್ಯಕತೆ ಇಲ್ಲ. ಅದನ್ನ ಬೇಕಾದಂತ ಮರಾಠ ಸಮಾಜ, ಲಿಂಗಾಯತ ಸಮಾಜ ಮತ್ತು ಒಕ್ಕಲಿಗರ ಸಮಾಜ ಕೊಡು. ಅದನ್ನು ಜನ ಒಪ್ಕೊಂಡಿದ್ದಾರೆ. ನಾವು ನಮ್ದು ತಿಳ್ಕೊಂಡ್ರೆ ನಮ್ಮ ಪಕ್ಷಕ್ಕೆ ಯಾರು ಓಟ್ ಹಾಕ್ತಾರ, ಹೆಂಗೆ ನಾವು ಪಕ್ಷಕ್ಕೆ ಓಟ್ ತಗೊಂಡ್ಬರ್ಬೇಕು, ಆ ರೀತಿ ಕೆಲಸ ನಾವು ಮಾಡೋದ್ರ ಮಾಡು. ಮತ್ತ ಅಧಿಕಾರದಲ್ಲಿ ಇದ್ದಾಗ ಇವತ್ತೇ ನಮಗಿದ ನಮ್ಮ ಮನೆ ಕಳ್ಸಲ್ಲ. ಜನ ಯಾರು ಕಳಿಸ್ಕೋಬೇಕು, ಬೇರೆ ಪಾರ್ಟಿಗಳು ಕಳಿಸಿಲ್ಲ, ನಮ್ಮ ಪಾರ್ಟಿ ಜನ ನಮ್ಮ ಮನೆ ಕೆಲಸ. ನಮ್ಮ ಪಾರ್ಟಿ ಜನ ಕೆಲಸ ಅಂದ್ರೆ ಬರೀ ನಮ್ಮ ಪಾರ್ಟಿ ನಾಯಕರು ನಮ್ಮ ಮನೆ ಕೆಲಸ ಅಂದ್ರೆ ಸ್ವಲ್ಪ ಜನ ಹೇಳ್ತಾರೆ. ಅದು ಇರ್ಬೋದು, ಆದ್ರೆ ಅದ್ರ ಜೊತೆ ನಮ್ಮ ಕಾರ್ಯಕರ್ತರು, ನಮ್ಮ ವೋಟರ್ಸ್, ನಾವು ಅಧಿಕಾರದಲ್ಲಿ ಇದ್ದಾಗ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಆಗುವಂತ ನಾವು ಕೆಲಸ ಮಾಡಿಲ್ಲ, ಅವ್ರ ಅಪೇಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡಿಲ್ಲ, ಅದ್ರ ಸಂಬಂಧ ನಮ್ಮ ಮನೆ ಕೆಲಸ. ಹಂಗಾಗಿ ನಾವು ಇವತ್ತು ಇರುವಂತ ಪ್ರಮುಖ ಜವಾಬ್ದಾರಿ ಇರುವಂತ ಕಾರ್ಯಕರ್ತರಿಗೆ ಇಲ್ಲಿ ಪ್ರಮುಖ ಜವಾಬ್ದಾರಿ ಇಲ್ಲದಂತ ನಾಯಕತೆ ನಾವು ನಮ್ಮ ಆತ್ಮಾವಲಂಬನೆ ಮಾಡ್ಕೋಬಹುದು. ಇವತ್ತೇನೋ ನಮ್ಮ ರಾಜ್ಯದಲ್ಲಿ ತಪ್ಪಾಗೈತೆ, ಅದು ನಮ್ಮ ಊರಾಗ ನಮ್ಮ ಗ್ರಾಮದಾಗ ನಮ್ಮ ಒಡೆಯಕ ತಪ್ಪಾಗಲ್ಲ. ನಾವು ಸಾರ್ವಜನಿಕ ಸೇವೆಯಲ್ಲಿ ಇರೋದು ಎಲ್ಲರಿಗೂ ಸೇವೆ ಮಾಡಕ್ಕೆ, ಮತ್ತು ಕೇವಲ ನಾವು ಶಾಲ ಹಾಕೊಂಡು ಪಕ್ಷದ ಧ್ವಜ ಇಟ್ಕೊಂಡು ಹೋದ್ರೆ ಜನ ಮೆಚ್ಕೊಳ್ಳಲ್ಲ. ನಾವು ನಿಜವಾಗಿ ಜನರಿಗೆ ಸ್ಪಂದನೆ ಮಾಡಿದಾಗ ಜನ ಮೆಚ್ಕೊಂತಾರೆ. ಅವಾಗ ನಮ್ಮ ನಾಯಕರಿಗೆ ಅವರು ನಾಯಕ ನಾಯಕಿ ಅಂತ ಗುರುತು ಮಾಡ್ತಾರೆ. ಅದು ನಮ್ಮ ಜವಾಬ್ದಾರಿ ಐತಿ. ಸಮಾಜದ ಆತ್ಮಗಳ ಸಂಬಂಧ ನಾವು ಯಾವಾಗ ಕೆಲಸ ಶುರು ಮಾಡಕ್ಕ ಮಾಡ್ತೇವೆ, ತಾಯ ವಾಚ ಮನಸ್ಸ ನಾವು ಯಾವಾಗ ಸಮಾಜದ ಅಂತ್ಯೋದಯದ ಅಂತ್ಯದಲ್ಲಿ ಉದಯಕ್ಕಾಗಿ ನಾವು ಕೆಲಸ ಮಾಡ್ತೇವೆ, ಅವಾಗ ಸಮಾಜ ನಮ್ಮ ಗುರುತು ಹಿಡಿಸ್ತೈತಿ. ನನಗೆ ಯಾವುದೇ ರೀತಿಯ ಸಂಶಯ ಇಲ್ಲ.